ಒಂದು ಹುಡುಗಿ ಕೂಡ ಅಷ್ಟೇ ಸರ್ ನಿಮ್ ಫಾಲೋವರ್ ಅಂತ ಹೇಳಿ ಇವೆಲ್ಲ ಸೆಲ್ಫಿ ಗಿಲ್ಫಿ ತಗೊಂಡಿರೋ ಅದಕ್ಕೆ ಹುಡುಗ ಫುಲ್ ಸ್ಮೈಲಿಂಗ್ ಅಲ್ಲಿ ಇದಾರೆ. ಯಾವುದು ಜೀಪ್ ಹೋಗಿಲ್ಲ, ಸೊ ಅದರಿಂದ ಈಸಿಯಾಗಿ ಹೋಗ್ತಾ ಇದ್ದೀವಿ. ಹೌದು, ಚೂರು ಚೂರಲ್ಲ ಎತ್ತದ್ವೆ, ಇದು ಮೇಲೆ ಎಡ್ಕೊಂಡು ಹೋಗ್ಬೇಕು. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಹೇಳ್ರಿ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಇವತ್ತು ಡೇ ಟು, ಬೆಳಿಗ್ಗೆ ಎದ್ದು ಫುಲ್ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಅದು ಬಿಸಿನೀರಲ್ಲಿ ಹೊರನಾಡಲ್ಲಿ ದರ್ಶನ ಮಾಡ್ತಾ ಇದ್ದೀವಿ. ನೋಡಿ ವೆದರ್ ನೋಡಿ ಹೆಂಗಿದೆ, ಬೆಳಿಗ್ಗೆ 6 ಗಂಟೆ 6:30 ಆಗಿದೆ ಅಲ್ಲ. ಸೊ 6:30 ಆಗಿದೆ, ಲೈಟಾಗಿ ಮಳೆ ಬರ್ತಾ ಇದೆ. ಏನು ಮಾಡೋಕ್ಕಾಗಲ್ಲ, ಮಳೆಗಾಲ ಅಲ್ವಾ, ಮಳೆ ಬರ್ತೇ ಬರುತ್ತೆ. ಕ್ಲೈಮೇಟ್ ಅಂತೂ ಸಕ್ಕದಾಗಿದೆ ಇವತ್ತು, ಪಕ್ಕ ಫುಲ್ಲು ನೆನಿತೀವಿ. ದೇವಸ್ಥಾನ ಓಪನ್ ಆಗಿಲ್ಲ, 6:30 ಓಪನ್ನು, ಜನ ಹೆವಿ ಆಗವ್ರೆ ದರ್ಶನ ಮಾಡೋದಕ್ಕೆ. ಸೊ ನಾವು ಇದ್ದೀವಿ ನೋಡುವ. ಸೊ ಇವಾಗ ಒಂದು ನಿಮಿಷ ಸುಮ್ಮನೆ ಕಾಲು ಎಳಿಬಾರ್ದು, ದರ್ಶನ ಮುಗೀತು ಇವಾಗ. ಲೈಕ್ ದರ್ಶನ ಮುಗಿಸ್ಕೊಂಡು ಬಂದ್ವಿ, ಸಕ್ಕದಾಗಿ ದರ್ಶನ ಆಯಿತು. ಅಭಿಷೇಕ ಎಲ್ಲ ಮಾಡ್ತಾ ಇದ್ವಿ, ಫಸ್ಟ್ ಪೂಜೆ ನಮ್ದೇನೆ. ಏನು 6:30 ಓಪನ್ ಆಯಿತು, 6:35 ಅಷ್ಟ್ರಲ್ಲಿ ದರ್ಶನ ಆಗೋಯ್ತು. ಜನನೂ ಅಷ್ಟೊಂದು ಇದ್ದೂ ಬೇಗ ದರ್ಶನ ಆಯಿತು. ಬಟ್ ಆಚೆ ಬಂದಿದ ತಕ್ಷಣ ಫುಲ್ಲು ಮಳೆ ಬರ್ತಾ ಇದೆ, ಮಳೆ ಬರ್ತಾ ಇದೆ. ಅದ್ರ ಜೊತೆಗೆ ಒಂದು ಹುಡುಗಿ ಕೂಡ ಅಷ್ಟೇ ಸರ್ ನಿಮ್ಮ ಫಾಲೋವರ್ ಅಂತೇಳಿ ಇವೆಲ್ಲ ಸೆಲ್ಫಿ ಗಿಲ್ಫಿ ತಗೊಂಡಿರೋ ಅದಕ್ಕೆ ಹುಡುಗ ಫುಲ್ ಸ್ಮೈಲಿಂಗ್ ಅಲ್ಲಿ ಇದಾರೆ. ಮತ್ತೆ ಅವ್ರ ಜೊತೆ ಯಾರು ಫೋಟೋ ತಗೊಂಡಿಲ್ಲ ಅಂತ. ನಮಗೇನು ಬೇಡಪ್ಪ, ನಮಗೆ ಸಾಕು ಹೊಟ್ಟೆ ಉರಿ, ನಮಗೇನಂತದ್ದು ಇಲ್ಲ, ಸುಮ್ಮನೆ ಹೇಳಿದೆ. ಟ್ರಾವೆಲರ್ ನೀವು, ಅವನು ಟೀ ಶರ್ಟ್ ನೋಡಿದ್ವಲ್ಲ ಅದಕ್ಕೆ ಗೊತ್ತಾಯ್ತು ಅಷ್ಟೇ. 350 ಟ್ರಾವೆಲರ್ ಅಲ್ಲ ನಿಮ್ಮ ಫಾಲೋವರು. ಮತ್ತೆ ಇವಾಗ ಇವತ್ತು ಮಳೆ, ಇವಾಗ ಫುಲ್ ಮಳೆ ಬರ್ತದೆ ನೋಡಿ. ಬಿಸಿಲು ಬರ್ರಪ್ಪ, ಬಿಸಿಲು ಬರ್ಲಿ ಇವತ್ತು, ಬಿಸಿಲು ಬರ್ಲಿ ನೋಡಿ. ಒಂದು ಸ್ವಲ್ಪ ಬಿಸಿಲು ಬಂದರೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ ನಮಗೂ, ಒಂದು ಸ್ವಲ್ಪ ರೀಲ್ಸು ವೀಡಿಯೋಸು ಫೋಟೋಸು ಹಾಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ವೈಟ್ ಸ್ಕ್ರೀನಲ್ಲಿ ನೋಡಬೇಕು ಅಂದರೆ ತುಂಬ ಬೇಜಾರಾಗುತ್ತೆ ಪ್ರತಿ ಸಲನೂ. ಅಲ್ಲಿ ತಗ ಹೋಗೋದು ನದಿ ಟ್ರಕ್ ಮಾಡ್ಕೊಂಡು ನೋಡಿ ಆ ಕಡೆ. ಇಲ್ಲಿ ನೋಡಿ, ಇಲ್ಲಿ ಹಿಂದೆಗಡೆ ಇಲ್ಲೆಲ್ಲ ಇದ್ದಿದ್ದು ಗುಡ್ಡ ಯಾವುದು ಕಾಣಿಸ್ತಾನೆ ಇಲ್ಲ, ಆ ರೇಂಜ್ಗೆ ತುಂಬ್ಕೊಬಿಟ್ಟಿದೆ ಎಲ್ಲ. ನಾವಿನ್ನೂ ನೆಕ್ಸ್ಟ್ ಅಲ್ಲಿಗೆ ಹೋದಾಗ ವ್ಯೂ ಕಾಣಿಸುತ್ತೆ ಅನ್ನೋ ನಂಬಿಕೆ, ದೇವರಾಣೆಗೂ ನಂಗೆ ಇಲ್ಲ. 10 ಗಂಟೆ ಮೇಲೆ ನೋಡ್ಬೇಕು, ಟ್ರೈ ಮಾಡ್ಬೇಕು. ಸೊ ಇಲ್ಲಿಂದ ಇನ್ನೂ ಊಟ ಮಾಡ್ಕೊಂಡಕ್ಕೆ 7:30 ನಾಷ್ಟ ಮಾಡ್ಕೊಂಡು ಇಲ್ಲಿಂದ ಹೊರಡ್ತೀವಿ. 7:30 8 ಗಂಟೆ ಅಷ್ಟೊಂದು ಹೊರಡೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ಎಲ್ಲ ಕ್ಯಾತನ್ ಮಕ್ಕಿಗೆ ಹೋಗೋಣ, ಯಾವ ಮಕ್ಕಿಗಾರು ಹೋಗೋಣ, ಫಸ್ಟ್ ಕ್ಯಾತನ್ ಮಕ್ಕಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ, ಗೊತ್ತಿಲ್ಲ ಇನ್ನ. ಸೊ ದರ್ಶನ ಮುಗೀತು, ನಾಷ್ಟ ಆಯಿತು, ಇವಾಗ ಚೈನ್ ಕ್ಲೀನ್ ಮಾಡಬೇಕು ನೋಡಿ. ಇಲ್ಲೇ ಇದೆ WD-40 ಇದೆ, ಆಮೇಲೆ ಚೈನ್ ಲೂಬ್ ಇದೆ, ಚೈನ್ ಆಯಿಲು ಹಾಕ್ತೀನಿ. ಬಟ್ ಫಸ್ಟು ಚೈನ್ ನೋಡಿ, ಕಂಡೀಷನ್ ತೋರಿಸ್ತೀನಿ ಯಾವ ರೇಂಜಿಗೆ ಆಗಿದೆ ಅಂತ. ಫುಲ್ಲು ಗಲೀಜು ಕುತ್ಕೊಬಿಟ್ಟಿದೆ. ಸೊ ಇವಾಗ ಇದನ್ನ ಕ್ಲೀನ್ ಮಾಡಿ ಎತ್ಕೊಂಡು ಹೋಗ್ಬೇಕು ನೋಡಿ. ನಮ್ಮ ವರುಣ್ ಪಟೇಲ್ ಅವ್ರ ಬ್ಯಾಗು ತುಂಬ ಕಷ್ಟಪಡ್ತಾ ಇದ್ರು ನಿನ್ನೆ, ಲೈಕ್ ಬ್ರೋ ಆಗಲ್ಲ ಬ್ರೋ, ಹೆವಿ ಬೆನ್ನೋತಾ ಇದೆ, ಬೆನ್ನೆಲ್ಲ ರ್ಯಾಷಸ್ ಆಗ್ತಾ ಇದೆ ಬ್ಯಾಗ್ ಹಾಕೊಂಡು ಅಂತ. ಅದಕ್ಕೆ ಇಲ್ಲಿ ಕಟ್ಬಿಟ್ಟಿದ್ದೀನಿ, ಕ್ಯಾರಿಯರ್ ಹಾಕ್ಸ್ಬೇಕಾಗಿತ್ತು ಬಟ್ ತುಂಬ ಕೆಲಸ ಇತ್ತು, ಸೊ ಆಗಲಿಲ್ಲ. ಸೊ ಗಾಡಿ ಇವಾಗ ರೆಡಿ ಆಗಿದೆ. ಸೊ ನಾರ್ಮಲಾಗಿ ನೀವು ಈ ಥರ ಮಾನ್ಸೂನಲ್ಲಿ ಯಾವಾಗಾದರೂ ರೈಡ್ ಮಾಡಬೇಕಾದ್ರೆ ಫಸ್ಟು ಕೋಲ್ಡ್ ಸ್ಟಾರ್ಟ್ ಮಾಡಬೇಕು, ಗಾಡಿ ತುಂಬ ಹೊತ್ತು ನಿಲ್ಸಿರ್ತೀವಲ್ಲ, ಆದ್ದರಿಂದ ನಾರ್ಮಲಾಗಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಡೈರೆಕ್ಟ್ ಇಕ್ಕಿ ಕೊಡಿಬೇಡಿ, ಕ್ಲಚ್ ಹಿಡ್ಕೊಳ್ಳಿ, ಲೈಕ್ ಪೆಟ್ರೋಲ್ ಆನ್ ಮಾಡ್ಕೊಳ್ಳಿ, ಎರಡು ಸಲ ಹಿಂಗೆ ಹೊಡಿಬೇಕು. ಸೊ ಕ್ಲಚ್ ಪ್ಲೇಟ್ಸ್ ಎಲ್ಲ ಲೂಸ್ ಆಗುತ್ತೆ. ಅದಾದಮೇಲೆ ಇಗ್ನಿಷನ್ ಆನ್ ಮಾಡಿ ನೋಡಿ, ಮೊದಲನೇ ಏಟ್ಗೆ ಸ್ಟಾರ್ಟ್ ಆಗೋಯ್ತು, ಎರಡನೇ ಏಟು ಮಿಸ್ ಆಗಿ ಬಂದುಬಿಡ್ತು. ಸೊ ರೈಸ್ ಮಾಡಬಾರ್ದು, ಐಡಲ್ ಅಲ್ಲಿ ಹಿಂಗೆ ಬಿಟ್ಟಿರಬೇಕು. ಸೊ ನೋಡಿ, ಒಬ್ಬರು ಮಾಡಬೇಕಾದ್ರೆ ಮಾಡ್ತೀರಾ? ಸೊ ನೋಡಿ, ಹಿಂಗೆ ಐಡಲ್ ಆಗಿ ಇಟ್ಟಿದ್ರೆ ಆಗುತ್ತೆ. ಸೊ ಮಳೆ ಬರ್ತಾ ಇದೆ, ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ಸಿಗೋಣ. ಸೊ ಹೊರಟಿದ್ದೀವಿ ಇವಾಗ ಹೊನ್ನಾಡುವಿಂದ. ಯಾವ ಕಡೆ ಬರೋ? ಸೊ ನಾರ್ಮಲಾಗಿ ಲೈಕ್ ಇವಾಗ ತಾನೇ ತುಂಬ ಹೊತ್ತು, ನಿನ್ನೆ ಸಂಜೆಯಿಂದ ಇವತ್ತು ಬೆಳಿಗ್ಗೆವರೆಗೂ ನಿಂತಿದೆ. ಮಿನಿಮಮ್ ಒಂದು 10 hours 12 hours ಗಾಡಿ ಫುಲ್ಲು ರೆಸ್ಟ್ ಕೊಟ್ಬಿಟ್ಟಿದ್ದೀವಿ. ಸೊ ಗಾಡಿ ಫುಲ್ ಕೂಲ್ ಆಗಿರುತ್ತೆ ಇವಾಗ. ಸೊ ಆನ್ ಮಾಡಿ ಕೋಲ್ಡ್ ಸ್ಟಾರ್ಟ್ ಮಾಡಿ, ಒಂದು ನಿಮಿಷ ನಾವು ಬಿಟ್ಟಿದ್ದೆ ಕೋಲ್ಡ್ ಸ್ಟಾರ್ಟ್ ಆಗೋದಕ್ಕೆ. ಸೊ ನಿಧಾನಕ್ಕೆ ಐಡಲ್ ಪೊಸಿಷನ್ ಸ್ಟಾರ್ಟ್ ಆಗಿದೆ. ಬಟ್ ಈಗ ಫುಲ್ ಎಳೆದಾಡಬಾರ್ದು ನಾವು, ಫುಲ್ ಸ್ಪೀಡಾಗಿದೆ, ಬೂಮ್ 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 ಅಂತೆಲ್ಲ ಹೋಗಬಾರ್ದು. ನಾನು ಬ್ಲಾಕ್ ಮಾಡಬೇಕಾದ್ರೆ ಮಾಡಿ, ಹೆವಿ ಡಿಸ್ಟರ್ಬ್ ಮಾಡ್ತಾರಪ್ಪ ಇವರು. ಸೊ ಅದೇ ಹೇಳಿದ್ನಲ್ಲ, ಫುಲ್ ಎಳೆದಾಡಬಾರ್ದು ಗಾಡಿನ, ಲೈಕ್ ಸ್ಟಾರ್ಟಿಂಗ್ ಸ್ವಲ್ಪ ಹೊತ್ತು ಮಾತ್ರ, ಗಾಡಿ ಒಂದು 10-20 kilometers ಹೋಗೋವರೆಗೂ ಎಳೆದಾಡಿಲ್ಲ ಅಂದರೆ ಇಂಜಿನ್ ಚೆನ್ನಾಗಿ. ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಹೇಳ್ತಾ ಇದ್ದೀನಿ, ಬಟ್ ಏನಾದರೂ ಚೇಂಜಸ್ ಇತ್ತು ಅಂದರೆ ನೀವು ಹೇಳ್ಬೋದು ಕಮೆಂಟಲ್ಲಿ, ಇಲ್ಲ ಗುರು ಹಿಂಗಲ್ಲ ಹಿಂಗೆ ಅಂತ. ಇಲ್ಲ ನಿಮಗೂ ಅನಿಸಿದ್ರೆ ಕರೆಕ್ಟಾಗಿ ಅಂತ ಫಾಲೋ ಮಾಡಿ ಹಂಗೇನೆ. ಸೊ ರೂಟ್ ನೋಡ್ತಾ ಇರ್ಬೋದು, ಏನು ಸಕ್ಕದಾಗಿದೆ, ಫುಲ್ ಕರ್ವ್ ಹೋಗಿದ್ವಲ್ಲ, ಏನು ಕ್ರೇಜಿ ಆಗಿದೆ. ಲೆಫ್ಟ್ ಸೈಡಲ್ಲಂತೂ ಯಪ್ಪ ಅಂಕಲ್ ಬಿಸಿ ನೀರು ತೊಗೊಂಡು ಹೋಗ್ತಾ ಅವರೆ. ಮಳೆ ಬರ್ತಾ ಬರ್ತಾ ಹೆವಿ ಜೋರಾಯಿತು. ಸೊ ಇವಾಗ ಕೇಳಿಸ್ಕೊಳ್ಳಿ ನಮ್ಮ ಗಾಡಿಯ ಒಂದು ಸೈಲೆನ್ಸ್ ನೋಡ್ತಾ, ಏನು ಸಕ್ಕ
ಸಿಕ್ಕದಾಗ ಬರುತ್ತೆ. ಒಂದೊಂದ್ಸಲಿ ನಾನು ಮಾತಾಡಕ್ಕೆ ಹೋಗಲ್ಲ ಯಾವಾಗದೊಂದು ವೀಡಿಯೋಲ್ಲಿ ಇಲ್ಲ ಈ ಘಾಟ್ ಸೆಕ್ಷನ್ ಎಲ್ಲ ಹೋಗ್ಬೇಕಾದ್ರೆಲ್ಲ ನಿಧಾನಕ್ಕೆ ಹೋಗ್ತಾ ಇರ್ತೀನಿ. ಗುಡ್ಡು 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 ಸೂಪರಾಗಿ ಬರುತ್ತೆ, ಕೇಳಿಸ್ಕೊಳ್ಳಿ. ಸೊ ಮಳೆ ಸೌಂಡು ನಮ್ಮ ಗಾಡಿ ಸೌಂಡು ಎರಡೂ ಕೇಳಿಸ್ಕೊಳ್ಳಿ, ಮಜಾ ಮಾಡಿ ಘಾಟ್ ಸೆಕ್ಷನ್ನ. ಸಕ್ಕದಾಗಿತ್ತು ಅನ್ಕೋತೀನಿ, ಲೈಕ್ ಕೇಳಿಸ್ತೋ ಕೇಳಿಸ್ಲೋ ನಂಗಂತೂ ಗೊತ್ತಿಲ್ಲ, ಬಟ್ ನನಗಂತೂ ಸಕ್ಕದಾಗಿ ಕೇಳಿಸ್ತಾ ಇರುತ್ತೆ ಗುಡು 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 ಅಂತ. ಸೊ ನಾವು ಇವಾಗ ಕ್ಯಾತನ್ ಮಕ್ಕಿಗೆ ಹೋಗ್ತಾ ಇದ್ದೀವಿ. ಫಸ್ಟು ಕ್ಯಾತನ್ ಮಕ್ಕಿ ಮುಗಿಸ್ಕೊಂಡು ಕಳ್ಸಾಗಿ ಹೋಗ್ತಿರೋದು. ಸೊ ಕ್ಯಾತನ್ ಮಕ್ಕಿಗೆ ನಾನು ಬೈಕಲ್ಲಿ ಇದುವರೆಗೂ ಹೋಗೇ ಇಲ್ಲ, ಸೊ ಬೈಕ್ ಬಿಡ್ತಾರಂತೆ, ಅದರಿಂದ ಇವತ್ತು ಬೈಕಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಕ್ಲಚ್ ಪ್ಲೇಟ್ನ ಒಂದು ಸ್ವಲ್ಪ ಕ್ಲಚ್ ಪ್ಲೇಟಿಗೆ ಕೆಲಸ ಕೊಡೋಣ ಜಾಸ್ತಿ ಅಂತ, ಹೆವಿ ಕ್ಲಚ್ ಪ್ಲೇಟಿಗೆ ಕೆಲಸ ಕೊಡ್ತೀವಿ ಇವತ್ತು ಅಂತ ಅನ್ನಿಸ್ತಾ ಇದೆ. ಆಫ್ ರೋಡ್ ಎಲ್ಲ ಇರುತ್ತಲ್ಲ, ವಾ ಏನು ಸಕ್ಕದಾಗಿದೆ ಇಲ್ಲಿ ನೋಡಿ, ಕ್ರೇಜಿ ಆಗಿದೆ. ಓಹ್ ಫಾಗು ಫಾಗು ಫಾಗು, ಮಳೆ ಮಳೆ ಮಳೆ, ವಾಹ್ ಸೂಪರಾಗಿದೆ. ಸೊ ನಿಮಗೂ ಕಾಣಿಸ್ತಾ ಇದೆ ಅನ್ಕೋತೀನಿ, ಇನ್ನೊಂದ್ಸಲಿ ಒರೆಸ್ಬಿಡ್ತೀನಿ ನೋಡಿ ಏನು ಸಕ್ಕದಾಗಿದೆ. ಗಾಡ್ಸು ಅಷ್ಟೇ ಒಳ್ಳೆ ಮಜಾ ಕೊಡ್ತಾ ಇದೆ. ನಮ್ಮ ವರುಣ್ ಪಟೇಲ್ 360 ಹೆಂಗೆ ಹಿಡಿತವ್ರೆ ಅಂತ ನಂಗೆ ಗೊತ್ತಿಲ್ಲ, ಎಡಿಟಿಂಗ್ ಮಾಡಬೇಕಾದಷ್ಟೇ ನಂಗೆ ಗೊತ್ತಿರುತ್ತೆ. ಸೊ ಇಲ್ಲಿಂದ ನಂಗೆ ಸಕ್ಕದಾಗಿ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ ಬ್ರೋ. ಹ್ಞೂ ಎಲ್ಲೂ ಕೈ ಕೊಟ್ಟಿಲ್ಲ, ಚೆನ್ನಾಗಿ ಹೋಗ್ತಾ, ಕೈ ಕೊಡಲ್ಲ. ಯಾರ ಗಾಡಿ ಹೇಳಿ? ಅಲ್ಲಿ ಇಟ್ಕೊಂಡ್ರೆ ಯಾವತ್ತು ಚೆನ್ನಾಗಿ ಬರಲ್ಲ ಬ್ರೋ, ಹಿಂಗ ಅಪ್ಪತ್ ಹಿಂಗೆ ಮಾಡಿ ಹಿಂಗೆ ಇಟ್ಕೊಳ್ಳಿ ಹಿಂಗೆ ಇಟ್ಕೊಳ್ಳಿ, ಆವಾಗಲೇ ಚೆನ್ನಾಗಿ ಬರೋದು. ಸೊ ಇಲ್ಲಿ ನೋಡ್ಬೋದು ನೀವು ಕ್ಯಾತನ್ ಮಕ್ಕಿಗೆ ಹೋಗೋ ರೂಟು ಎಷ್ಟು ಕೆಟ್ಟದಾಗಿದೆ ಅಂತ. ಫುಲ್ಲು ರೋಡೆಲ್ಲ ಹಾಳಾಗಿದೆ, ಬಟ್ ಅದೊಂದು ಸೇಯಿಂಗ್ ಇದೆ ಕೇಳಿದ್ದೀರಾ ನೀವು, ಲೈಕ್ ಒಂದು ಏನೋ ಲೈನ್ ಹೇಳ್ತಾರೆ, ದಾರಿ ಎಷ್ಟೇ ಕೆಟ್ಟದಾಗಿರಲಿ ಲೈಕ್ ಫೈನಲ್ ಡೆಸ್ಟಿನೇಷನ್ನು ಇಲ್ಲ ವ್ಯೂವು ಚೆನ್ನಾಗಿದೆ, ದಾರಿ ಹೆಂಗಿದ್ರು ಏನೂ ಅನಿಸಲ್ಲ. ಹಂಗೇ ನೋಡಿ ಫುಲ್ಲು ಕೆಸರು ಗಲೀಜು ಮಣ್ಣು, ಆಮೇಲೆ ಆಫ್ ರೋಡಿಂಗು, ಕ್ಯಾತನ್ ಮಕ್ಕಿ ಹೋಗ್ಬೇಕಾದ್ರು ಮೇಲ್ಗಡೆನೂ ಅಷ್ಟೇ. ಸೊ ಎಲ್ಲ ಹಂಗಿದ್ದೇ ಇರುತ್ತೆ, ಬಟ್ ಟಾಪಲ್ಲಿ ವ್ಯೂ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಎದ್ದದ ಗಡೆನೆ ಆ ಸೈಡ್ ಇಳಿಸ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ, ಆ ಸೈಡ್ಗೆ ಇಳಿಸೋಣ. ಸುಮ್ಮನೆ ಈ ಸೈಡ್ ಬರೋದು ಬೇಡ, ಯಾರಾದರೂ ಆಮೇಲೆ ಈ ಕಡೆಯಿಂದ ತಿರುಗಿಸ್ಕೊಬಂದ್ಬಿಟ್ರೆ. ಓ ಓ ನೀರಲ್ಲಿ ಇಳಿಸೋದೇ ಇಲ್ಲ ಇವತ್ತು, ನೆನ್ನೆ ನೀರಲ್ಲಿ ಇಳಿಸಿ ಇಳಿಸಿ ಫುಲ್ ಕಲ್ಲುಗಳೆಲ್ಲ ಕುತ್ಕೊಬಿಟ್ಟಿತ್ತು ಚೈನಲ್ಲಿ, ಕರ 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 ಕರ. ಅದು ಮಳೆ ಬರಬೇಕಾ ಏನೋ ಅನ್ಸಲ್ಲ, ಲೈಕ್ ಒಣಗದ ಮೇಲೆ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತ. ಅದೇನೆ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿಬಿಡುತ್ತೆ ಲೈಕ್ ಒಣಗದ ಮೇಲೆ. ಅದಕ್ಕೆ ಈ ಥರ ಮಳೆಯಲ್ಲಿ ನೀರು ನಿಂತಿರ್ಬೇಕಾದ್ರೆ ಹಾರಿಸ್ಬೇಡಿ, ಹಾರಿಸ್ತೀನಿ ಅಂದರೆ ಕ್ಲೀನ್ ಮಾಡೋದಕ್ಕೆ ರೆಡಿ ಇರಬೇಕು, ಕ್ಲೀನಿಂಗ್ ಬ್ರಷ್ಷು ಎಲ್ಲ ತೊಗೊಂಡೋಗಿರಬೇಕು. ನಾನು ಎಲ್ಲ ತೊಗೊಂಡೆ, ಅದೊಂದನ್ನು ಮರೆತು ಬಂದುಬಿಟ್ಟೆ. ಓ ನೋಡಿ ಎಂಟ್ರೆನ್ಸು, ಮ್ಯೂಟ್ ಮಾಡಿ ಅವಳನ್ನ, ಆ ಗೂಗಲ್ ಆಂಟಿನ ಮ್ಯೂಟ್ ಮಾಡಿ ಗೂಗಲ್ನ. ಓ ಚೀಪಲ್ಲಿ ಹೋಗ್ತಾರಾ, ನಾವು ಬೈಕಲ್ಲಿ ಹೋಗುವ. ಊರು ಬೆಂಗಳೂರು. ಚೇಂಜ್ ಅರೇಂಜ್ ಮಾಡ್ಕೊಂಡ್ವಿ ಅಲ್ಲಿ ಯಾರೋ ತುಂಬ ಒಳ್ಳೆಯವರು ಹೋಟ್ಲಲ್ಲಿ, ಲೈಕ್ ನೀವು ಕ್ಯಾತನ್ ಮಕ್ಕಿಗೆ ಬಂದಾಗ ಅವ್ರ ಹೋಟ್ಲು ವಿಸಿಟ್ ಮಾಡಿ, ತುಂಬಾ ಒಳ್ಳೆಯವರು. ಲೈಕ್ ಪೇಮೆಂಟ್ ವರ್ಕೌಟ್ ಆಗಿಲ್ಲ ಅಂದ್ರೆ ಲೈಕ್ ನೆಟ್ವರ್ಕ್ ಸಿಕ್ಕಿಲ್ಲ ಅಲ್ಲಿ, ಅಲ್ಲೂ ತುಂಬ ಕಷ್ಟ ಆಯಿತು ವೈಫೈದು. ಪರವಾಗಿಲ್ಲ ನೀವು ಹೋಗಿ ಬನ್ನಿ, 500 ರೂಪಾಯಿ ತಾನೇ ನಾನು ಕೊಡ್ತೀನಿ ಅಂದ್ಬಿಟ್ರು. 500 ರೂಪಾಯಿ ಸೀರಿಯಸ್ ಆಗಿ ಏನು ಕೇಳ್ದೇ ಕೊಡ್ತೀನಿ ಅಂದ್ಬಿಟ್ರು. ಆಮೇಲೆ ಇಲ್ಲ ಸರ್ ವೆಯ್ಟ್ ಮಾಡಿಬಿಟ್ಟು ತೊಗೊಂಡು ಬರ್ತೀನಿ ಅಂದ್ಬಿಟ್ಟು ವೆಯ್ಟ್ ಮಾಡಿ ಪೇಮೆಂಟ್ ಮಾಡಿ ತೊಗೊಬಂದಿದ್ದೀನಿ. ತುಂಬ ಒಳ್ಳೆಯದು, ನಂಗೆ ಸಖತ್ ಖುಷಿಯಾಗೋಯ್ತು. ಲೈಕ್ 500 ರೂಪಾಯಿ ಯಾರು ಕೊಡಲ್ಲ ಸುಮ್ಮ ಸುಮ್ಮನೆ ಹಂಗಿಲ್ಲ. ಸೊ ಇವಾಗ ಅಲ್ಲಿ ಟಿಕೆಟ್ ಇಸ್ಕೊತಾ ಇದ್ದೀವಿ, 50 ರೂಪೀಸ್ ಒಬ್ಬೊಬ್ಬರಿಗೆ. ಆಫ್ ರೋಡ್ ಶುರು. ಕ್ಯಾತನ್ ಮುಖ್ಯಲ್ಲಿ ಇದ್ದೀವಿ, ನೀವು ನೋಡ್ತಿರ್ಬೋದು ವ್ಯೂ ಪಾಯಿಂಟ್ ಹೇಗಿದೆ ಅಂತ. ಇವಾಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋದು ನಮ್ಮ ಮಿಸ್ಟರ್ 350 ಟ್ರಾವೆಲರ್ ಅಂದ್ರೆ ಬಿಟ್ಟೋಗ್ತೀರಾ ಬ್ರೋ ತಡೀರಿ. ಅಮ್ಮನ್ ಬೇಬಿ ಲೆಟ್ಸ್ ಗೋ ಅನ್ನ ಬುಲೆಟ್ಟು, ಅದೇ ಸಾಂಗ್ ಅಲ್ಲ ಟ್ರೆಂಡಿಂಗ್ ಆಗಿರೋದು.
ಸೊ ನಿಮ್ಗೆ ಯಾವಾಗಾದರೂ ತುಂಬಾ ಸ್ಟ್ರೆಸ್ಸು, ಡಿಪ್ರೆಸ್ಡು, ಬೇಜಾರು, ತಲೆನೋವು ಆ ಥರ ಏನೋ ಇರಬೇಕಾದ್ರೆ ಈ ಥರ ಆಫ್ ರೋಡಿಂಗ್ಗಳೆಲ್ಲ ಮಾಡ್ತಾಯಿರಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಆ ಸ್ಟ್ರೆಸ್ಸು ಅದು ಎಲ್ಲದಕ್ಕಿಂತ ನಿಮ್ಮ ಹೆಲ್ತ್ ತುಂಬ ಕೆಟ್ಟದಾಗಿದೆ ಅಂತ. ಆವಾಗ ಸಮಾಧಾನ ಆಗುತ್ತೆ. ನನಗೂ ಹಂಗೆ ಅನ್ನಿಸ್ತಾ ಇರೋದು. ಕಮಾನ್ ಜೈ ಆಂಜನೇಯ ಅಂತ ಹತ್ತಿಸ್ತಾ ಇರಬೇಕು. ಸೆಂಟ್ರಲ್ಲಿ ಯಾವುದೇ ಜೀಪ್ ಹೋಗಿಲ್ಲ, ಸೊ ಅದರಿಂದ ಈಸಿಯಾಗಿ ಹೋಗ್ತಾ ಇದ್ದೀವಿ. ಹತ್ತು ಬೇಬಿ ಹತ್ತು, ಹತ್ತು ಬೇಬಿ ಹತ್ತು, ಹತ್ತು ಬೇಬಿ ಹತ್ತು, ಬೇಬಿ ಹತ್ತು. ಇದು ಮೇಲೆ ಹತ್ತಿಸ್ಬಿಡೋಣ. ವಾವ್ ವಾವ್ ವಾವ್. ಹೌದು ಚೂರು ಚೂರಲ್ಲ ಎತ್ತಿದ್ವಿ, ಇದು ಮೇಲೆ ಎಡ್ಕೊಂಡು ಹೋಗ್ಬೇಕು. ಬರೋ ಸೆಂಟ್ರಲ್ಲೇ ಎತ್ತಬೇಕು. ನೀವು ತಳ್ತಾ ಇಲ್ಲ ಸ್ವಲ್ಪ ಬೆಳಿದೆ. ಹೆವಿ ಕಷ್ಟ ಇದೆ ಆಫ್ ರೋಡ್ ಇದ್ರಲ್ಲಿ ಇವತ್ತೇ ಅನಿಸಿದ್ದು ಎಡ ಬರೋದು.